ಇತರೆ ಪ್ರಮುಖ ಸುದ್ದಿಗಳನ್ನು ನೋಡೋಣ. ರಾಜ್ಯದಿಂದ ನಾಲ್ವರನ್ನ ಕೇಂದ್ರ ಸಚಿವರನ್ನಾಗಿ ಮಾಡಬೇಕು ಎಂದು ಸಂಸದ ಶ್ರೀನಿವಾಸ್ ಪ್ರಸಾದ್ ಒತ್ತಾಯಿಸಿದ್ದಾರೆ. ನನಗೆ ವಯಸ್ಸಾಗಿದೆ, ಮಂತ್ರಿಗಿರಿ ಬೇಡ. ಆದರೆ ಉಮೇಶ್ ಜಾಧವ್, ಶಿವಕುಮಾರ್ ಉದಾಸಿ, ಶೋಭಾ ಕರಂದ್ಲಾಜೆಗೆ ಮಂತ್ರಿ ಸ್ಥಾನ ಕೊಡಬೇಕು ಎಂದಿದ್ದಾರೆ. ಮೇಕೆದಾಟು ಡ್ಯಾಂ ವಿಚಾರದಲ್ಲಿ ತಮಿಳುನಾಡು ಕಿರಿಕ್ ನಿಲ್ತಾ ಇಲ್ಲ. ಮೇಕೆದಾಟು ಡ್ಯಾಂ ನಿರ್ಮಾಣವನ್ನು ಒಪ್ಪಲು ಸಾಧ್ಯವೇ ಇಲ್ಲ, ಇದು ತಮಿಳುನಾಡು ಹಿತಾಸಕ್ತಿಗೆ ಮಾರಕ ಅಂತ ತಮಿಳುನಾಡು ಸಿಎಂ ಸ್ಟಾಲಿನ್ ಸಿಎಂ ಯಡಿಯೂರಪ್ಪಗೆ ಪತ್ರ ಬರೆದಿದ್ದಾರೆ. ಯೋಜನೆಗೆ ಸಹಕರಿಸಿ ಅಂತ ಯಡಿಯೂರಪ್ಪ ನಿನ್ನೆ ಅಷ್ಟೇ ಪತ್ರ ಬರೆದಿದ್ದರು. ತುಳು ಭಾಷೆಯನ್ನ ಭಾರತ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕು ಅಂತ ಬಿಜೆಪಿ ಮುಖಂಡ ಸಿಟಿ ರವಿ ಒತ್ತಾಯಿಸಿ ಟ್ವೀಟ್ ಮಾಡಿದ್ದಾರೆ. 15ನೇ ಶತಮಾನದವರೆಗೆ ತುಳು ಭಾಷೆ ಸ್ವಂತ ಲಿಪಿ ಹೊಂದಿತ್ತು. 19 ಲಕ್ಷ ಜನಕ್ಕೆ ತುಳು ಮಾತೃಭಾಷೆ ಅಂತ ವಿವರಿಸಿದ್ದಾರೆ. ಸಂಸತ್ ಅಧಿವೇಶನ ಶುರುವಾಗಲು ಕೆಲವೇ ದಿನ ಉಳಿದಿರುವಾಗ ಲೋಕಸಭೆಯ ವಿಪಕ್ಷ ನಾಯಕನ ಸ್ಥಾನದಿಂದ ಅಧೀರ್ ರಂಜನ್ರನ್ನ ಕೈಬಿಡಲು ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಮುಂದಾಗಿದ್ದಾರೆ. ಶಶಿ ತರೂರ್, ಮನೀಶ್ ತಿವಾರಿ ಹೆಸರು ಕೇಳಿಬರ್ತಾ ಇದೆ. ಭವಿಷ್ಯದ ದೃಷ್ಟಿಯಿಂದ ಮಮತಾ ಓಲೈಸಲು ಸೋನಿಯಾ ಈ ಕ್ರಮಕ್ಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಉತ್ತರ ಪ್ರದೇಶದ ಚುನಾವಣೆಗೆ ಮುನ್ನವೇ ರಾಜಕೀಯ ಕಣ ರಂಗೇರಿದೆ. ಯೋಗಿಯನ್ನ 2ನೇ ಬಾರಿ ಸಿಎಂ ಆಗಲು ಬಿಡಲ್ಲ ಅಂತ ಎಂಐಎಂನ ಓವೈಸಿ ಶಪಥ ಮಾಡಿದ್ದಾರೆ. ಇದನ್ನ ಸವಾಲಾಗಿ ಸ್ವೀಕರಿಸಿರುವ ಯೋಗಿ ಆದಿತ್ಯನಾಥ್, ಬಿಜೆಪಿ 300 ಸೀಟು ಗೆಲ್ಲುತ್ತೆ ನೋಡ್ತೀರಿ ಅಂತ ಸವಾಲು ಹಾಕಿದ್ದಾರೆ. ಉತ್ತರಾಖಂಡ್ನ 11ನೇ ಸಿಎಂ ಆಗಿ ಪುಷ್ಕರ್ ಸಿಂಗ್ ಧಾಮಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಧಾಮಿ ಜೊತೆ 10 ಮಂದಿ ಸಚಿವರಾಗಿ ಪ್ರತಿಜ್ಞೆ ಸ್ವೀಕರಿಸಿದ್ದಾರೆ. 45 ವರ್ಷದ ಧಾಮಿ ಉತ್ತರಾಖಂಡ್ನ ಅತಿ ಕಿರಿಯ ಸಿಎಂ ಎಂಬ ಗರಿಮೆಗೆ ಭಾಜನರಾಗಿದ್ದಾರೆ. ನಿನ್ನೆಯಷ್ಟೇ ಡೈವೋರ್ಸ್ ಘೋಷಣೆ ಮಾಡಿದ ಅಮೀರ್ ಖಾನ್ ಕಿರಣ್ ರಾವ್ ಜೋಡಿ ಇಂದು ಮಾಧ್ಯಮಗಳ ಮುಂದೆ ಬಂದು ಡ್ಯಾಮೇಜ್ ಕಂಟ್ರೋಲ್ಗೆ ಯತ್ನಿಸಿದೆ. ಕೈ ಕೈ ಹಿಡಿದು ಮಾತನಾಡಿರುವ ಇಬ್ಬರು ಡೈವೋರ್ಸ್ ಪಡೆದ ತಕ್ಷಣ ಬೇರೆಯಾಗಿದ್ದೀವಿ ಅಂತಲ್ಲ, ನಾವು ಒಂದು ಕುಟುಂಬದ ಭಾಗವಾಗಿದ್ದೀವಿ, ಅನ್ಯತಾ ಭಾವಿಸಬೇಡಿ ಅಂತ ಮನವಿ ಮಾಡಿದ್ದಾರೆ. ಬಿಹಾರದಲ್ಲೂ ಪ್ರವಾಹ ಹೆಚ್ಚಾಗಿದೆ. ದರ್ಬಾಂಗ್ ಜಿಲ್ಲೆಯ ಗ್ರಾಮಗಳಲ್ಲಿ ಮನೆಗಳು ನೋಡ್ತಿದ್ದ ಹಾಗೆ ಕುಸಿತ ಬಿದ್ದಿವೆ. ಮೋತಿಹರಿಯ ಭವಾನಿಪುರದಲ್ಲಿ ಮನೆ ಕುಸಿತಗೊಂಡಿದೆ. ಕೊರೋನಾ ಬಳಿಕ ಮಹಾಪ್ರವಾಹಕ್ಕೆ ನೇಪಾಳ ಮುಳುಗಿದೆ. ನೂರಾರು ಗ್ರಾಮಗಳು ಜಲಾವೃತವಾಗಿದೆ. ಫಿಲಿಪೈನ್ಸ್ನಲ್ಲಿ ಮಿಲಿಟರಿ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 29ಕ್ಕೆ ಏರಿಕೆಯಾಗಿದೆ. 40ಕ್ಕೂ ಹೆಚ್ಚು ಮಂದಿ ರಕ್ಷಣೆ ಮಾಡಲಾಗಿದೆ. ಜೋಲೋ ದ್ವೀಪದಲ್ಲಿ ವಿಮಾನ ಲ್ಯಾಂಡಿಂಗ್ ವೇಳೆ ದುರಂತ ಸಂಭವಿಸಿತು. ಚೀನಾದ ಇಬ್ಬರು ಗಗನಯಾನಿಗಳು ಚೀನಾದ ನೂತನ ಬಾಹ್ಯಾಕಾಶ ಕೇಂದ್ರ ಟಿಯಾನೆ ಹೊರಗೆ ನಡೆದಿದ್ದಾರೆ. 15 ಮೀಟರ್ ಉದ್ದದ ರೋಬೋಟಿಕ್ ರೆಕ್ಕೆ ಸರಿಪಡಿಸುವ ಕೆಲಸ ಮಾಡಿದ್ದಾರೆ.